ಓಂ ಶಾಂತಿ ಶಿವ ತಂದೆಯ ಮಧುರ ಮಹಾವಾಕ್ಯ ಮುರುಳಿಯ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಅಂತರ್ಮುಖಿಗಳಾಗಿ ನೆನಪಿನ ಅಭ್ಯಾಸ ಮಾಡಿ ಪರಿಶೀಲನೆ ಮಾಡಿಕೊಳ್ಳಿ ಆತ್ಮಾಭಿಮಾನಿ ಮತ್ತು ಪರಮಾತ್ಮ ಅಭಿಮಾನಿಯಾಗಿ ಎಷ್ಟು ಸಮಯ ಇರುತ್ತೇನೆ ಮಧುರ ಮಕ್ಕಳೇ ಅಂತರ್ಮುಖಿಗಳಾಗಿ ನೆನಪಿನ ಅಭ್ಯಾಸ ಮಾಡಿ ಪರಿಶೀಲನೆ ಮಾಡಿಕೊಳ್ಳಿ ಆತ್ಮಾಭಿಮಾನಿ ಮತ್ತು ಪರಮಾತ್ಮ ಅಭಿಮಾನಿಯಾಗಿ ಎಷ್ಟು ಸಮಯ ಇರುತ್ತೇನೆ ಪ್ರಶ್ನೆ ಯಾವ ಮಕ್ಕಳು ಏಕಾಂತದಲ್ಲಿ ಹೋಗಿ ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡುತ್ತಾರೆ ಅವರ ಲಕ್ಷಣಗಳು ಏನಾಗಿರುತ್ತವೆ ಯಾವ ಮಕ್ಕಳು ಏಕಾಂತದಲ್ಲಿ ಹೋಗಿ ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡುತ್ತಾರೆ ಅವರ ಲಕ್ಷಣಗಳು ಏನಾಗಿರುತ್ತವೆ ಉತ್ತರ ಮೊದಲನೆಯದು ಅವರ ಮುಖದಿಂದ ಎಂದೂ ಉಲ್ಟಾ ಸುಲ್ಟ ಮಾತುಗಳು ಹೊರಬರುವುದಿಲ್ಲ ಎರಡನೆಯದು ಪರಸ್ಪರರಲ್ಲಿ ಸಹೋದರ ಸಹೋದರಿಯಲ್ಲಿ ಬಹಳ ಪ್ರೀತಿ ಇರುತ್ತದೆ ಸದಾ ಕ್ಷೀರಖಂಡವಾಗಿ ಇರುತ್ತಾರೆ ಮೂರನೆಯದು ಧಾರಣೆಯು ಬಹಳ ಚೆನ್ನಾಗಿ ಆಗುತ್ತದೆ ಅವರಿಂದ ವಿಕರ್ಮವಾಗುವುದಿಲ್ಲ ನಾಲ್ಕನೆಯದು ಅವರ ದೃಷ್ಟಿಯು ಬಹಳ ಮಧುರವಾಗಿರುತ್ತವೆ ಎಂದು ದೇಹಾಭಿಮಾನದಲ್ಲಿ ಬರುವುದಿಲ್ಲ ಐದನೆಯದು ಅವರು ಯಾರಿಗೂ ದುಃಖವನ್ನು ಕೊಡುವುದಿಲ್ಲ ಓಂ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ಕೇವಲ ಆತ್ಮ ಎಂದು ಹೇಳಿದರೆ ಮತ್ತೆ ಈ ಜೀವವು ಬಿಟ್ಟು ಹೋಗುತ್ತದೆ ಆದ್ದರಿಂದ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿಯಬೇಕು ನಾವು ಆತ್ಮರಿಗೆ ತಂದೆಯಿಂದ ಈ ಜ್ಞಾನವು ಸಿಗುತ್ತದೆ ಮಕ್ಕಳು ದೇಹಿ ಅಭಿಮಾನಿಯಾಗಿರಬೇಕು ತಂದೆಯು ಬರುವುದೇ ಮಕ್ಕಳನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಬಲೆ ನೀವು ಸತ್ಯ ಯುಗದಲ್ಲಿ ಆತ್ಮಾಭಿಮಾನಿಯಾಗುತ್ತೀರಿ ಆದರೆ ಪರಮಾತ್ಮ ಅಭಿಮಾನಿ ಆಗುವುದಿಲ್ಲ ಇಲ್ಲಿ ನೀವು ಆತ್ಮ ಅಭಿಮಾನಿಯೂ ಆಗುತ್ತೀರಿ ಪರಮಾತ್ಮ ಅಭಿಮಾನಿಯೂ ಆಗುತ್ತೀರಿ ಅರ್ಥಾತ್ ನಾವು ಇಲ್ಲಿ ಪರಮಾತ್ಮ ತಂದೆಯ ಸಂತಾನರಾಗುತ್ತೇವೆ ಇಲ್ಲಿಯ ಮತ್ತು ಅಲ್ಲಿಯದರಲ್ಲಿ ಬಹಳ ಅಂತರವಿದೆ ಇಲ್ಲಿ ವಿದ್ಯಾಭ್ಯಾಸವಿದೆ ಆದರೆ ಅಲ್ಲಿ ಓದುವ ಮಾತೇ ಇಲ್ಲ ಇಲ್ಲಿ ಪ್ರತಿಯೊಬ್ಬರೂ ತಮ್ಮನ್ನು ಆತ್ಮನೆಂದು ತಿಳಿಯುತ್ತಾರೆ ನಮಗೆ ತಂದೆಯೂ ಓದಿಸುತ್ತಾರೆ ಈ ನಿಶ್ಚಯದಲ್ಲಿದ್ದು ಕೇಳಿದರೆ ಬಹಳ ಧಾರಣೆಯಾಗುತ್ತದೆ ಆತ್ಮಾಭಿಮಾನಿಯಾಗಿ ಬಿಡುತ್ತೀರಿ ಈ ಸ್ಥಿತಿಯಲ್ಲಿ ಸ್ಥಿತರಾಗುವ ಗುರಿಯು ಬಹಳ ಉನ್ನತವಾಗಿದೆ ಕೇಳುವುದರಲ್ಲಿ ಬಹಳ ಸಹಜವೆನಿಸುತ್ತದೆ ಮಕ್ಕಳು ಇದೇ ಅನುಭವವನ್ನು ತಿಳಿಸಬೇಕು ನಾವು ಹೇಗೆ ಆತ್ಮನೆಂದು ತಿಳಿದು ಅನ್ಯರನ್ನು ಆತ್ಮನೆಂದು ತಿಳಿದು ಮಾತನಾಡುತ್ತೇವೆ ತಂದೆಯೂ ತಿಳಿಸುತ್ತಾರೆ ಬಲೆ ನಾನು ಈ ಶರೀರದಲ್ಲಿದ್ದೇನೆ ಆದರೆ ಇದು ನನ್ನ ವಾಸ್ತವಿಕ ಅಭ್ಯಾಸವಾಗಿದೆ ನಾನು ಮಕ್ಕಳನ್ನು ಆತ್ಮಗಳೆಂದೇ ತಿಳಿಯುತ್ತೇನೆ ಆತ್ಮಗಳಿಗೆ ಓದಿಸುತ್ತೇನೆ ಭಕ್ತಿ ಮಾರ್ಗದಲ್ಲಿಯೂ ಸಹ ಆತ್ಮಗಳು ಪಾತ್ರವನ್ನು ಅಭಿನಯಿಸುತ್ತಾ ಬಂದಿದ್ದೀರಿ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಪತಿತವಾಗಿ ಬಿಟ್ಟಿದ್ದೀರಿ ಆತ್ಮವು ಈಗ ಮತ್ತೆ ಪವಿತ್ರವಾಗಬೇಕು ಅಂದಾಗ ಎಲ್ಲಿಯವರೆಗೆ ತಂದೆಯನ್ನು ಪರಮಾತ್ಮನೆಂದು ತಿಳಿದು ನೆನಪು ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಹೇಗೆ ಪವಿತ್ರವಾಗುತ್ತೀರಿ ಇದರಲ್ಲಿ ಮಕ್ಕಳು ಬಹಳ ಅಂತರ್ಮುಖಿಯಾಗಿ ನೆನಪಿನ ಅಭ್ಯಾಸ ಮಾಡಬೇಕಾಗಿದೆ ಜ್ಞಾನವು ಬಹಳ ಸಹಜವಾಗಿದೆ ಬಾಕಿ ಈ ನಿಶ್ಚಯವು ಪಕ್ಕಾ ಇರಲಿ ನಾವು ಆತ್ಮಗಳು ಓದುತ್ತೇವೆ ನಮಗೆ ತಂದೆಯು ಓದಿಸುತ್ತಾರೆ ಇದರಿಂದ ಧಾರಣೆಯೂ ಆಗುವುದು ಮತ್ತು ಯಾವುದೇ ವಿಕರ್ಮವೂ ಆಗುವುದಿಲ್ಲ ಈ ಸಮಯದಲ್ಲಿ ನಮ್ಮಿಂದ ಯಾವುದೇ ವಿಕರ್ಮವಾಗುವುದಿಲ್ಲ ಎಂದು ಹೇಳುವಂತಿಲ್ಲ ಅಂತ್ಯದಲ್ಲಿಯೇ ವಿಕರ್ಮ ಜೀತರಾಗುತ್ತೀರಿ ಸಹೋದರ ಸಹೋದರ ದೃಷ್ಟಿಯು ಬಹಳ ಮಧುರವಾಗಿರುತ್ತದೆ ಇದರಲ್ಲಿ ಎಂದೂ ದೇಹಾಭಿಮಾನವು ಬರುವುದಿಲ್ಲ ತಂದೆಯ ಈ ಜ್ಞಾನವು ಬಹಳ ಆಳವಾಗಿದೆ ಎಂದು ಮಕ್ಕಳು ತಿಳಿಯುತ್ತೀರಿ ಒಂದು ವೇಳೆ ಶ್ರೇಷ್ಠಾತಿ ಶ್ರೇಷ್ಠರಾಗಬೇಕೆಂದರೆ ಈ ಅಭ್ಯಾಸವನ್ನು ಬಹಳ ಚೆನ್ನಾಗಿ ಮಾಡಬೇಕೋ ಇದರ ಮನನ ಚಿಂತನೆ ಮಾಡಬೇಕೋ ಅಂತರ್ಮುಖಿಯಾಗಲು ಏಕಾಂತವು ಬೇಕೋ ಇಲ್ಲಿರುವ ಏಕಾಂತವು ಮನೆಯಲ್ಲಿ ಉದ್ಯೋಗ ವ್ಯವಹಾರಗಳಲ್ಲಿ ಸಿಗಲು ಸಾಧ್ಯವಿಲ್ಲ ಇಲ್ಲಿ ನೀವು ಬಹಳ ಚೆನ್ನಾಗಿ ಅಭ್ಯಾಸವನ್ನು ಮಾಡಬಹುದು ಆತ್ಮವನ್ನೇ ನೋಡಬೇಕು ಮತ್ತು ತಮ್ಮನ್ನು ಆತ್ಮನೆಂದು ತಿಳಿಯುವ ಅಭ್ಯಾಸವನ್ನು ಮಾಡುವುದರಿಂದ ಅದೇ ಹವ್ಯಾಸವಾಗಿ ಬಿಡುವುದು ಮತ್ತು ತಮ್ಮ ಚಾರ್ಟನ್ನು ಅನ್ನು ಇಡಬೇಕು ಎಲ್ಲಿಯವರೆಗೆ ಆತ್ಮಾಭಿಮಾನಿಯಾಗಿದ್ದೇವೆ ಆತ್ಮಗಳಿಗೆ ನಾನು ತಿಳಿಸುತ್ತೇನೆ ಅವರೊಂದಿಗೆ ಮಾತನಾಡುತ್ತೇನೆ ಇದು ಬಹಳ ಅಭ್ಯಾಸವೂ ಬೇಕು ಮಕ್ಕಳು ಸಹ ಈ ರೀತಿ ತಿಳಿದಿರಬೇಕು ಈ ಮಾತು ಸರಿಯಾಗಿದೆ ದೇಹಾಭಿಮಾನವು ಹೋಗಬೇಕು ಮತ್ತು ನಾವು ಆತ್ಮಾಭಿಮಾನಿಯಾಗಬೇಕು ಧಾರಣೆ ಮಾಡುತ್ತಾ ಮಾಡುತ್ತಾ ಹೋಗಬೇಕು ಮತ್ತು ಅನೇಕರಿಗೂ ಧಾರಣೆಯನ್ನು ಮಾಡಿಸಬೇಕು ಪ್ರಯತ್ನಪಟ್ಟು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದು ಈ ಚಾರ್ಟ್ ಬಹಳ ಆಳವಾಗಿದೆ ದೊಡ್ಡ ದೊಡ್ಡ ಆಳವಾಗಿದೆಹಾರಥಿಗಳು ಸಹ ಹೀಗೆ ತಿಳಿದುಕೊಂಡಿರುತ್ತೀರಿ ತಂದೆಯು ದಿನ ಪ್ರತಿ ದಿನ ವಿಚಾರ ಸಾಗರ ಮಂಥನ ಮಾಡಲು ಯಾವ ಸಬ್ಜೆಕ್ಟ್ ಅನ್ನು ಕೊಡುತ್ತಾರೆಯೋ ಇವಂತು ಬಹಳ ಒಳ್ಳೆಯ ಅಂಶಗಳಾಗಿವೆ ಮತ್ತೆಂದೂ ಸಹ ಮುಖದಿಂದ ಉಲ್ಟಾ ಸುಲ್ಟಾ ಶಬ್ದಗಳು ಬರುವುದಿಲ್ಲ ಸಹೋದರ ಸಹೋದರರ ನಡುವೆ ಬಹಳ ಪ್ರೀತಿ ಇರುತ್ತದೆ ನಾವೆಲ್ಲರೂ ಈಶ್ವರನ ಸಂತಾನರಾಗಿದ್ದೇವೆ ತಂದೆಯ ಮಹಿಮೆಯನ್ನಂತೂ ತಿಳಿದೇ ಇದ್ದೀರಿ ಕೃಷ್ಣನ ಮಹಿಮೆಯೇ ಬೇರೆ ಕೃಷ್ಣನಿಗೆ ಸರ್ವಗುಣ ಸಂಪನ್ನರೆಂದು ಹೇಳುತ್ತಾರೆ ಆದರೆ ಕೃಷ್ಣನ ಬಳಿ ಗುಣಗಳೆಲ್ಲಿಂದ ಬಂದಿತು ಬಲೆ ಅವರ ಮಹಿಮೆಯೇ ಬೇರೆಯಾಗಿದೆ ಆದರೆ ಸರ್ವಗುಣ ಸಂಪನ್ನರಾಗಿರುವುದು ಜ್ಞಾನಸಾಗರ ತಂದೆಯಿಂದಲೇ ಅಲ್ಲವೇ ಅಂದಾಗ ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು ಹೆಜ್ಜೆ ಹೆಜ್ಜೆಯಲ್ಲಿ ಪೂರ್ಣ ಲೆಕ್ಕವನ್ನು ಇಡಬೇಕು ಹೇಗೆ ವ್ಯಾಪಾರಿಗಳು ಇಡೀ ದಿನದ ಲೆಕ್ಕಾಚಾರವನ್ನು ರಾತ್ರಿಯಲ್ಲಿ ನೋಡುತ್ತಾರೆ ಹಾಗೆಯೇ ನಿಮ್ಮದು ವ್ಯಾಪಾರವಾಗಿದೆಯಲ್ಲವೇ ಆದ್ದರಿಂದ ರಾತ್ರಿಯಲ್ಲಿ ನೋಡಿಕೊಳ್ಳಬೇಕು ನಾನು ಎಲ್ಲರನ್ನೂ ಸಹೋದರ ಸಹೋದರನೆಂದು ತಿಳಿದು ಮಾತನಾಡುತ್ತೇನೆಯೇ ಯಾರಿಗೂ ದುಃಖ ಕೊಡಲಿಲ್ಲವೇ ಏಕೆಂದರೆ ನಿಮಗೆ ಗೊತ್ತಿದೆ ನಾವೆಲ್ಲ ಸಹೋದರರು ಕ್ಷೀರ ಸಾಗರದ ಎಡೆಗೆ ಹೋಗುತ್ತಿದ್ದೇವೆ ಇದು ವಿಷಯ ಸಾಗರವಾಗಿದೆ ನೀವೀಗ ರಾವಣ ರಾಜ್ಯದಲ್ಲಿಯೂ ಇಲ್ಲ ರಾಮ ರಾಜ್ಯದಲ್ಲಿಯೂ ಇಲ್ಲ ಮಧ್ಯದಲ್ಲಿದ್ದೀರಿ ಆದ್ದರಿಂದ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕೋ ಎಲ್ಲಿಯವರೆಗೆ ಸಹೋದರ ಸಹೋದರರ ದೃಷ್ಟಿಯು ಸ್ಥಿತಿ ಇತ್ತೆಂದೋ ನೋಡಿಕೊಳ್ಳಿ ನಾವೆಲ್ಲ ಆತ್ಮಗಳು ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ ಈ ಶರೀರದಿಂದ ಪಾತ್ರವನ್ನು ಅಭಿನಯಿಸುತ್ತೇವೆ ಆತ್ಮ ಅವಿನಾಶಿಯಾಗಿದೆ ಶರೀರ ವಿನಾಶಿಯಾಗಿದೆ ನಾವು ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸಿದ್ದೇವೆ ಈಗ ತಂದೆಗೂ ಬಂದಿದ್ದಾರೆ ಮತ್ತು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಆತ್ಮವೆಂದು ತಿಳಿಯುವುದರಿಂದ ಸಹೋದರ ಸಹೋದರರಾಗಿ ಬಿಡುತ್ತೇವೆ ಇದನ್ನು ತಂದೆಯೇ ತಿಳಿಸುತ್ತಾರೆ ತಿಳಿಸುವುದು ತಂದೆಯ ವಿನಃ ಮತ್ಯಾರ ಪಾತ್ರವೂ ಇಲ್ಲ ಪ್ರೇರಣೆಯ ಮಾತು ಇಲ್ಲ ಹೇಗೆ ಶಿಕ್ಷಕರ ಕುಳಿತು ಮಕ್ಕಳಿಗೆ ಶಿಕ್ಷಕರು ತಿಳಿಸುತ್ತಾರೆಯೋ ಹಾಗೆಯೇ ಇಲ್ಲಿ ನಮಗೆ ತಂದೆಯು ತಿಳಿಸುತ್ತಾರೆ ಇವು ವಿಚಾರ ಮಾಡುವ ಮಾತಾಗಿದೆ ಇದರಲ್ಲಿ ಸಮಯ ಕೊಡಬೇಕಾಗುತ್ತದೆ ತಂದೆಯು ಉದ್ಯೋಗ ವ್ಯವಹಾರಗಳನ್ನು ಮಾಡುವುದಕ್ಕೆ ಹೇಳಿದ್ದಾರೆ ಆದರೆ ಇದರಲ್ಲಿ ನೆನಪಿನ ಯಾತ್ರೆಯೂ ಸಹ ಅವಶ್ಯಕ ಅದಕ್ಕಾಗಿ ಸಮಯವನ್ನು ತೆಗೆಯಬೇಕು ಎಲ್ಲರ ಸೇವೆ ಭಿನ್ನ ಭಿನ್ನವಾಗಿದೆ ಕೆಲವರು ಬಹಳ ಸಮಯವನ್ನು ತೆಗೆಯಬಹುದು ಪತ್ರಿಕೆಯಲ್ಲಿಯೂ ಸಹ ಯುಕ್ತಿಯಿಂದ ಬರೆಯಬೇಕೋ ಇಲ್ಲಿ ತಂದೆಯನ್ನು ನೆನಪು ಮಾಡಲಾಗುತ್ತದೆ ಮತ್ತು ಪರಸ್ಪರ ಸಹೋದರ ಸಹೋದರನೆಂದು ತಿಳಿಯಬೇಕಾಗುತ್ತದೆ ತಂದೆಯು ಬಂದು ಎಲ್ಲ ಆತ್ಮಗಳಿಗೆ ಓದಿಸುತ್ತಾರೆ ಆತ್ಮದಲ್ಲಿ ದೈವಿ ಗುಣಗಳ ಸಂಸ್ಕಾರವನ್ನು ಈಗಲೇ ತುಂಬಬೇಕಾಗಿದೆ ಭಾರತದ ಪ್ರಾಚೀನ ಯೋಗವೆಂದರೇನು ಎಂದು ಮನುಷ್ಯರು ಕೇಳುತ್ತಾರೆ ಆಗ ನೀವು ತಿಳಿಸಿ ಆದರೆ ನೀವೀಗ ಕೆಲವರೇ ಇದ್ದೀರಿ ನಿಮ್ಮ ಹೆಸರು ಇನ್ನೂ ಪ್ರಸಿದ್ಧವಾಗಿಲ್ಲ ಈಶ್ವರನು ಯೋಗವನ್ನು ಕಲಿಸುತ್ತಾರೆಂದು ಅವಶ್ಯಕವಾಗಿ ಅವರ ಮಕ್ಕಳೂ ಇರುತ್ತಾರೆ ಅವರೂ ಸಹ ತಿಳಿದುಕೊಳ್ಳುತ್ತಾರೆ ಮತ್ಯಾರಿಗೂ ಇದು ಗೊತ್ತಿಲ್ಲ ನಿರಾಕಾರ ತಂದೆಯು ಹೀಗೆ ಓದಿಸುತ್ತಾರೆ ಅವರು ತಾವೇ ತಿಳಿಸುತ್ತಾರೆ ನಾನು ಕಲ್ಪ ಕಲ್ಪವು ಸಂಗಮ ಯುಗದಲ್ಲಿ ಬಂದು ತಿಳಿಸುತ್ತೇನೆ ನಾನು ಹೇಗೆ ಬರುತ್ತೇನೆ ಯಾರ ತನುವಿನಲ್ಲಿ ಬರುತ್ತೇನೆ ಎಂದು ಇದರಲ್ಲಿ ತಪ್ಪಿಪ್ಪಾಗುವ ಮಾತಿಲ್ಲ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ ನಾನು ಒಬ್ಬರಲ್ಲಿಯೇ ಬರುತ್ತೇನೆ ಪ್ರಜಾಪಿತ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಮೊಟ್ಟ ಮೊದಲು ಇವರೇ ಅನನ್ಯ ಮಗುವಾಗುತ್ತಾರೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಮತ್ತೆ ಅವರೇ ಮೊದಲ ನಂಬರಿನಲ್ಲಿ ಸತ್ಯ ಯುಗದಲ್ಲಿ ಬರುತ್ತಾರೆ ಈ ಚಿತ್ರದ ತಿಳುವಳಿಕೆ ಬಹಳ ಇದೆ ಬ್ರಹ್ಮನಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಹೇಗಾಗುತ್ತಾರೆ ಎಂಬುದನ್ನು ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ತಿಳಿಸುವುದಕ್ಕೂ ಯುಕ್ತಿ ಬೇಕು ತಂದೆಯು ಹೇಗೆ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ ಹೇಗೆ ಚಕ್ರವು ಸುತ್ತುತ್ತದೆ ಎಂಬುದು ಈಗ ನೀವು ಮಕ್ಕಳಿಗೆ ಗೊತ್ತಿದೆ ಈ ಮಾತುಗಳನ್ನು ಮತ್ಯಾರೂ ಅರಿತುಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಹೀಗೀಗೆ ಯುಕ್ತಿಯಿಂದ ಬರೆಯಿರಿ ಯಥಾರ್ಥ ಯೋಗವನ್ನು ಯಾರು ಕಲಿಸುತ್ತಾರೆ ಎಂದು ಅರ್ಥವಾಗಿದ್ದೇ ಆದರೆ ನಿಮ್ಮ ಬಳಿ ಅನೇಕರು ಬಂದು ಬಿಡುತ್ತಾರೆ ಯಾವ ದೊಡ್ಡ ದೊಡ್ಡ ಆಶ್ರಮಗಳಿರುತ್ತವೆಯೋ ಅವು ಅಲುಗಾಡುತ್ತವೆ ಇಂದು ಅಂತಿಮದಲ್ಲಾಗುತ್ತದೆ ಆಗ ಎಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ ಇಷ್ಟೆಲ್ಲ ಸಂಸ್ಥೆಗಳು ಭಕ್ತಿ ಮಾರ್ಗದ್ದಾಗಿದೆ ಜ್ಞಾನ ಮಾರ್ಗದ್ದು ಒಂದೂ ಇಲ್ಲವೆಂದು ಆಗ ತಿಳಿಯುತ್ತದೆ ಆಗಲೇ ನಿಮ್ಮ ವಿಜಯವಾಗುತ್ತದೆ ಇದು ಸಹ ನೀವು ತಿಳಿದುಕೊಂಡಿದ್ದೀರಿ ಪ್ರತಿ ಐದು ಸಾವಿರ ವರ್ಷಗಳ ನಂತರ ತಂದೆಯು ಬರುತ್ತಾರೆ ತಂದೆಯ ಮೂಲಕ ನೀವು ಕಲಿಯುತ್ತಿದ್ದೀರಿ ಅನ್ಯರಿಗೂ ಕಲಿಸುತ್ತೀರಿ ಯಾರಿಗೆ ಹೇಗೆ ಬರವಣಿಗೆಯಲ್ಲಿ ತಿಳಿಸಬೇಕು ಎಂಬ ಎಲ್ಲ ಯುಕ್ತಿಗಳು ಕಲ್ಪ ಕಲ್ಪವು ರಚಿಸಲ್ಪಡುತ್ತದೆ ಇದರಲ್ಲಿ ಅನೇಕರಿಗೆ ತಿಳಿಯುತ್ತದೆ ತಂದೆಯ ವಿನಃ ಮತ್ಯಾರೂ ಒಂದು ಸದ್ಧರ್ಮವನ್ನು ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ ಇದು ನಿಮಗೂ ಗೊತ್ತಿದೆ ಆ ಕಡೆ ರಾವಣನಿದ್ದಾನೆ ಮತ್ತು ಇತ್ತ ಕಡೆ ರಾಮನಿದ್ದಾನೆ ರಾವಣನ ಮೇಲೆ ನೀವು ಜಯಗಳಿಸುತ್ತೀರಿ ಅದೆಲ್ಲವೂ ರಾವಣನ ಸಂಪ್ರದಾಯವಾಗಿದೆ ನೀವು ಈಶ್ವರಿಯ ಸಂಪ್ರದಾಯದವರು ಕೆಲವರೇ ಇದ್ದೀರಿ ಭಕ್ತಿಯ ಆಡಂಬರವು ಬಹಳ ಇದೆ ಎಲ್ಲೆಲ್ಲಿ ನೀರು ಇರುತ್ತದೆಯೋ ಅಲ್ಲಿ ಮೇಳವಾಗುತ್ತದೆ ಎಷ್ಟೊಂದು ಖರ್ಚು ಮಾಡುತ್ತಾರೆ ಅನೇಕರು ಮುಳುಗಿ ಸಾಯುತ್ತಾರೆ ಇಲ್ಲಂತೂ ಆ ಮಾತಿಲ್ಲ ಆದರೂ ತಂದೆಯು ತಿಳಿಸುತ್ತಾರೆ ಇಲ್ಲಿ ಮಕ್ಕಳು ಆಶ್ಚರ್ಯವೆನಿಸುವಂತೆ ಬರುತ್ತಾರೆ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಚೆನ್ನಾಗಿ ಕೇಳುತ್ತಾರೆ ಅನ್ಯರಿಗೂ ತಿಳಿಸುತ್ತಾರೆ ಪವಿತ್ರರಾಗಿರುತ್ತಾರೆ ಆದರೂ ಅಹೋ ಮಾಯೆ ಸೋಲನ್ ಅನುಭವಿಸುತ್ತಾರೆ ಕಲ್ಪ ಕಲ್ಪವೂ ಹೀಗೆಯೇ ಆಗುತ್ತದೆ ಮಾಯಿಗೆ ಸೋತು ಹೋಗುತ್ತಾರೆ ಇದು ಮಾಯಿಯೊಂದಿಗೆ ಯುದ್ಧವಾಗಿದೆ ಮಾಯಿಯದು ಪ್ರಭಾವವಿದೆ ವತ್ತಿಯಂತೂ ಅಲುಗಾಡುತ್ತದೆ ಅರ್ಧಕಲ್ಪ ನೀವು ಪ್ರಾಲಬ್ಧವನ್ನು ಭೋಗಿಸುತ್ತೀರಿ ಮತ್ತೆ ರಾವಣ ರಾಜ್ಯದಿಂದ ಭಕ್ತಿಯು ಪ್ರಾರಂಭವಾಗುತ್ತದೆ ಅದರ ಚಿಹ್ನೆಗಳು ಇವೆ ವಿಕಾರದಲ್ಲಿ ಹೋಗುತ್ತಾರೆಂದರೆ ಮತ್ತೆ ದೇವತೆಗಳಾಗಿಯಂತೂ ಉಳಿಯಲಿಲ್ಲ ಅವರು ಹೇಗೆ ವಿಕಾರಿಯಾಗಿರುತ್ತಾರೆ ಎಂಬುದನ್ನು ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ ಕೇವಲ ವಾಮ ಮಾರ್ಗದಲ್ಲಿ ಹೋದರೆಂಬುದನ್ನು ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ ಆದರೆ ಯಾವಾಗ ಹೋದರೆಂಬುದನ್ನು ತಿಳಿದುಕೊಂಡಿಲ್ಲ ಇವೆಲ್ಲ ಮಾತುಗಳು ಬಹಳ ಚೆನ್ನಾಗಿ ತಿಳಿದುಕೊಳ್ಳುವ ಮತ್ತು ತಿಳಿಸುವಂತಹದ್ದಾಗಿದೆ ಇದನ್ನು ಸಹ ನಿಶ್ಚಯ ಬುದ್ಧಿ ಇದ್ದಾಗ ಮಾತ್ರ ತಿಳಿಯುತ್ತದೆ ಅಂತಹವರಿಗೆ ತಂದೆಯ ಕಡೆ ಆಕರ್ಷಣೆಯಾಗುತ್ತದೆ ತಂದೆಯೊಂದಿಗೆ ನಮ್ಮನ್ನು ಮಿಲನ ಮಾಡಿಸಿ ಎಂದು ಹೇಳುತ್ತಾರೆ ಆದರೆ ಮೊದಲು ನೋಡಿ ಮನೆಗೆ ಹೋದ ನಂತರ ಆ ನಶೆ ಇರುತ್ತದೆಯೇ ನಿಶ್ಚಯ ಬುದ್ಧಿ ಇರುತ್ತದೆಯೇ ಬಲೆ ನೆನಪು ಸತಾಗಿಸುತ್ತದೆ ಆದರೆ ಪತ್ರವನ್ನು ಬರೆಯುತ್ತಾ ಇರಬೇಕು ಬಾಬಾ ತಾವು ನಮ್ಮ ಸತ್ಯ ತಂದೆಯಾಗಿದ್ದೀರಿ ತಮ್ಮಿಂದ ಶ್ರೇಷ್ಠ ಆಸ್ತಿಯು ಸಿಗುತ್ತದೆ ತಮ್ಮನ್ನು ಮಿಲನ ಮಾಡದೇ ಇರುವುದು ನಮ್ಮಿಂದ ಆಗುವುದಿಲ್ಲ ನಿಶ್ಚಿತಾರ್ಥದ ನಂತರ ಮಿಲನವಾಗುತ್ತದೆ ನಿಶ್ಚಿತಾರ್ಥವಾದ ನಂತರ ಚಡಪಡಿಸುತ್ತಾರೆ ಅಂದ ಮೇಲೆ ನಿಮಗೆ ಗೊತ್ತಿದೆ ನಮ್ಮ ಬೇಹತ್ತಿನ ತಂದೆಯು ಶಿಕ್ಷಕ ಪ್ರಿಯತಮ ಎಲ್ಲವೂ ಆಗಿದ್ದಾರೆ ಮತ್ತೆಲ್ಲರಿಂದಲೂ ದುಃಖವೇ ಸಿಕ್ಕಿತು ಅದರ ಲೆಕ್ಕವನ್ನು ತಂದೆಯೋ ಸುಖವನ್ನೇ ಕೊಡುತ್ತಾರೆ ಅದರ ಲೆಕ್ಕದಲ್ಲಿ ತಂದೆಯು ಸುಖವನ್ನೇ ಕೊಡುತ್ತಾರೆ ಸತ್ಯ ಯುಗದಲ್ಲಿಯೂ ಸಹ ಎಲ್ಲರೂ ಸುಖವನ್ನೇ ಕೊಡುತ್ತಾರೆ ಈ ಸಮಯದಲ್ಲಿ ನೀವು ಸುಖದ ಸಂಬಂಧದಲ್ಲಿ ಬಂಧಿತರಾಗುತ್ತಿದ್ದೀರಿ ಇದು ಪುರುಷೋತ್ತಮರಾಗುವ ಪುರುಷೋತ್ತಮ ಯುಗವಾಗಿದೆ ಮೂಲ ಮಾತೇನೆಂದರೆ ತಮ್ಮನ್ನು ಆತ್ಮ ಎಂದು ತಿಳಿಯಬೇಕು ತಂದೆಯನ್ನು ನೆನಪು ಮಾಡಬೇಕು ನೆನಪಿನಿಂದಲೇ ಖುಷಿಯ ನಶೆ ಏರುತ್ತದೆ ನಾವೇ ಎಲ್ಲರಿಗಿಂತ ಹೆಚ್ಚಿನ ಭಕ್ತಿ ಮಾಡಿದ್ದೇವೆ ಬಹಳ ಪೆಟ್ಟು ಅನುಭವಿಸಿದ್ದೇವೆ ಈಗ ತಂದೆಯು ಹಿಂತಿರುಗಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಅಂದ ಮೇಲೆ ಅವಶ್ಯಕವಾಗಿ ಪವಿತ್ರರಾಗಿರಬೇಕು ಮತ್ತು ದೈವಿ ಗುಣ ಧಾರಣೆ ಮಾಡಬೇಕು ಇಡೀ ದಿನದಲ್ಲಿ ಎಷ್ಟು ಜನರಿಗೆ ತಂದೆಯ ಪರಿಚಯ ಕೊಟ್ಟೆನೆಂದು ಲೆಕ್ಕವನ್ ಇಡಬೇಕು ತಂದೆಯ ಪರಿಚಯ ಕೊಡದ ವಿನಃ ಸುಖದ ಅನುಭವವೇ ಆಗುವುದಿಲ್ಲ ಚಡಪಡಿಸುವಂತೆ ಆಗಿಬಿಡುತ್ತದೆ ಯಜ್ಞದಲ್ಲಿ ಬಹಳ ವಿಘ್ನಗಳು ಬರುತ್ತವೆ ಪೆಟ್ಟು ತಿನ್ನುತ್ತಾರೆ ಪವಿತ್ರತೆಯ ಮಾತಿರುವ ಮತ್ತ್ಯಾವುದೇ ಸತ್ಸಂಗಗಳು ಇಲ್ಲ ಇಲ್ಲಿ ನೀವು ಪವಿತ್ರರಾಗುತ್ತೀರಿ ಎಂದರೆ ಅಸುರರು ವಿಘ್ನಗಳನ್ನು ಹಾಕುತ್ತಾರೆ ಪಾವನರಾಗಿಯೇ ಮನೆಗೆ ಹೋಗಬೇಕಾಗಿದೆ ಆತ್ಮವು ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ ಯುದ್ಧದ ಮೈದಾನದಲ್ಲಿ ಸತ್ತರೆ ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ಹೇಳುತ್ತಾರೆ ಆದ್ದರಿಂದ ಖುಷಿ ಖುಷಿಯಿಂದ ಯುದ್ಧಕ್ಕೆ ಹೋಗುತ್ತಾರೆ ನಿಮ್ಮ ಬಳಿ ದಂಡನಾಯಕ ಸಿಪಾಯಿ ಮೊದಲಾದವರು ಎಲ್ಲೆಲ್ಲಿಂದಲೋ ಬರುತ್ತಾರೆ ಸ್ವರ್ಗದಲ್ಲಿ ಹೇಗೆ ಹೋಗುತ್ತಾರೆ ಯುದ್ಧದ ಮೈದಾನದಲ್ಲಿ ಮಿತ್ರ ಸಂಬಂಧಿಗಳು ನೆನಪಿಗೆ ಬರುತ್ತಾರೆ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈಗ ಎಲ್ಲರೂ ಹಿಂತಿರುಗಬೇಕು ಆದ್ದರಿಂದ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಸಹೋದರ ಸಹೋದರನೆಂದು ತಿಳಿಯಿರಿ ಮತ್ತು ತಂದೆಯನ್ನು ನೆನಪು ಮಾಡಿ ಯಾರೆಷ್ಟು ಎಷ್ಟು ಪುರುಷಾರ್ಥ ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿ ಪಡೆಯುತ್ತೀರಿ ಹೇಗೆ ನಾವು ಸಹೋದರ ಸಹೋದರನಾಗಿದ್ದೇವೆ ಎಂದು ಅವರು ಹೇಳುತ್ತಾರೆ ಆದರೆ ಅರ್ಥವೇ ಗೊತ್ತಿಲ್ಲ ತಂದೆಯನ್ನು ತಿಳಿದುಕೊಂಡಿಲ್ಲ ನಾವು ನಿಷ್ಕಾಮ ಸೇವೆ ಮಾಡುತ್ತೇವೆ ನಮಗೆ ಫಲದ ಇಚ್ಛೆ ಇಲ್ಲ ಎಂದು ಮನುಷ್ಯರು ತಿಳಿಯುತ್ತಾರೆ ಆದರೆ ಫಲವು ಅವಶ್ಯಕವಾಗಿ ಸಿಗುತ್ತದೆ ಕೇವಲ ಒಬ್ಬ ತಂದೆಯೇ ನಿಷ್ಕಾಮ ಸೇವೆ ಮಾಡುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಅಂತಹ ತಂದೆಗೆ ನಾವು ಎಷ್ಟು ನಿಂದನೆ ಮಾಡುತ್ತೇವೆ ದೇವತೆಗಳ ನಿಂದನೆಯನ್ನು ಮಾಡಿದ್ದೇವೆ ದೇವತೆಗಳು ಯಾರಿಗೂ ಹಿಂಸೆ ಮಾಡಲು ಸಾಧ್ಯವಿಲ್ಲ ಇಲ್ಲಿ ನೀವು ಡಬಲ್ ಅಹಿಂಸಕರಾಗುತ್ತೀರಿ ಕಾಮದ ಕತ್ತಿಯನ್ನು ನಡೆಸಬಾರದು ಕ್ರೋಧವನ್ನು ಮಾಡಬಾರದು ಕ್ರೋಧವೂ ಸಹ ದೊಡ್ಡ ವಿಕಾರವಾಗಿದೆ ಮಕ್ಕಳ ಮೇಲೆ ಕ್ರೋಧ ಮಾಡಿದೆವೆಂದು ಹೇಳುತ್ತಾರೆ ಅದಕ್ಕೆ ತಂದೆಯು ತಿಳಿಸುತ್ತಾರೆ ಮಕ್ಕಳಿಗೆ ಪೆಟ್ಟನ್ನೆಂದು ಕೊಡಬಾರದು ಅವರೂ ಸಹ ನಿಮ್ಮ ಸಹೋದರರಾಗಿದ್ದಾರೆ ಅವರಲ್ಲಿಯೂ ಆತ್ಮವಿದೆ ಆತ್ಮದ ಗಾತ್ರವು ಚಿಕ್ಕದು ದೊಡ್ಡದು ಇರುವುದಿಲ್ಲ ಇವರು ಮಕ್ಕಳಲ್ಲ ನಿಮ್ಮ ಸಹೋದರನಾಗಿದ್ದಾರೆ ಆತ್ಮವೆಂದು ತಿಳಿಯಬೇಕು ಸಹೋದರ ಆತ್ಮನಿಗೆಂದು ಹೊಡೆಯಬಾರದು ಆದ್ದರಿಂದ ಕೃಷ್ಣನಿಗಾಗಿ ಕಟ್ಟಿಹಾಕಿದರೆಂದು ತೋರಿಸಿದ್ದಾರೆ ವಾಸ್ತವದಲ್ಲಿ ಇಂತಹ ಮಾತುಗಳಿಲ್ಲ ಇವು ಭಿನ್ನ ಭಿನ್ನ ಶಿಕ್ಷಣಗಳಾಗಿವೆ ಬಾಕಿ ಕೃಷ್ಣನಿಗೆ ಬೆಣ್ಣೆಯನ್ನು ಕದಿಯಲು ಅವನಿಗೇನು ಕಡಿಮೆ ಇತ್ತು ಬೆಣ್ಣೆಯನ್ನು ಕದ್ದ ಅದನ್ನು ಕದ್ದ ಎಂದು ಅವನ ಉಲ್ಟಾ ಮಹಿಮೆಯನ್ನು ಮಾಡುತ್ತಾರೆ ಆದರೆ ನೀವು ಸುಲ್ಟಾ ಮಹಿಮೆಯನ್ನು ಮಾಡುತ್ತೀರಿ ಅವನು ಸರ್ವಗುಣ ಸಂಪನ್ನ ಹದ್ನಾರು ಕಲಾ ಸಂಪೂರ್ಣರೆಂದು ಹೇಳುತ್ತೀರಿ ಆದರೆ ಈ ನಿಂದನೆಯೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ ಈಗ ಎಲ್ಲರೂ ತಮೋ ಪ್ರಧಾನರಾಗಿ ಬಿಟ್ಟಿದ್ದಾರೆ ತಂದೆಯು ಬಂದು ಪ್ರಧಾನರನ್ನಾಗಿ ಮಾಡುತ್ತಾರೆ ಓದಿಸುವಂತಹ ತಂದೆಯು ಬೇಹತ್ತಿನ ತಂದೆಯಾಗಿದ್ದಾರೆ ಅವರ ಮತದಂತೆ ನಡೆಯಬೇಕಾಗಿದೆ ಕ್ಲಿಷ್ಟವಾದ ಸಬ್ಜೆಕ್ಟ್ ಇದಾಗಿದೆ ಪದವಿಯು ಸಹ ಎಷ್ಟು ಶ್ರೇಷ್ಠವಾದದ್ದನ್ನು ಪಡೆಯುತ್ತೀರಿ ಒಂದು ವೇಳೆ ಸಹಜವಾಗಿತ್ತೆಂದರೆ ಎಲ್ಲರೂ ಇದರಲ್ಲಿ ತೊಡಗಿಬಿಡುತ್ತಿದ್ದರು ಇದರಲ್ಲಿ ಬಹಳ ಪರಿಶ್ರಮವಿದೆ ಶಿಕ್ಷಣವಂತೋ ಎಲ್ಲರಿಗೂ ಕೊಡಲಾಗಿದೆ ಅದರ ನಂತರದಲ್ಲಿ ಗೀತೆಯು ಮಾಡಲ್ಪಟ್ಟಿದೆ ಗರುಡ ಪುರಾಣದಲ್ಲಿ ರೋಚಕವಾದ ಮಾತುಗಳನ್ನು ಬರೆದಿದ್ದಾರೆ ಅದರಿಂದ ಮನುಷ್ಯರು ಭಯ ಪಡುತ್ತಾರೆ ಪಾಪಗಳಂತೂ ಆಗುತ್ತಲೇ ಇರುತ್ತವೆ ಏಕೆಂದರೆ ಇದು ಮುಳ್ಳಿನ ಕಾಡೇ ಆಗಿದೆ ತಂದೆಗೂ ತಿಳಿಸುತ್ತಾರೆ ದೃಷ್ಟಿಯೂ ಸಹ ಬದಲಾಗುತ್ತದೆ ಬಹಳ ಸಮಯದಿಂದ ಶರೀರದ ಅಭಿಮಾನದಲ್ಲಿಯೇ ಅಂಟಿಕೊಂಡಿದ್ದಾರೆ ಆದ್ದರಿಂದ ಶರೀರದ ಕಡೆ ಪ್ರೀತಿಯು ಹೋಗುತ್ತದೆ ವಿನಾಶಿ ವಸ್ತುಗಳೊಂದಿಗೆ ಪ್ರೀತಿಯನ್ನು ಇಡುವುದರಿಂದ ಲಾಭವೇನು ಅವಿನಾಶಿಯಾಗುವುದರೊಂದಿಗೆ ಇಡುವುದರಲ್ಲಿ ಅವಿನಾಶಿಯಾಗಿ ಬಿಡುತ್ತದೆ ಮಕ್ಕಳಿಗೆ ಇದೇ ಡೈರೆಕ್ಷನ್ ಕೊಡಲಾಗಿದೆ ಹೇಳುತ್ತಾ ಕುಳಿತುಕೊಳ್ಳುತ್ತ ನಡೆಯುತ್ತಾ ತಿರುಗಾಡುತ್ತ ತಂದೆಯನ್ನು ನೆನಪು ಮಾಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲೇ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಭಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಶರೀರ ವಿನಾಶಿಯಾಗಿದೆ ಅದರೊಂದಿಗೆ ಪ್ರೀತಿಯನ್ನು ತೆಗೆದು ಅವಿನಾಶಿ ಆತ್ಮನೊಂದಿಗೆ ಪ್ರೀತಿಯನ್ನು ಇಡಬೇಕಾಗಿದೆ ಅವಿನಾಶಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಆತ್ಮ ಸಹೋದರ ಸಹೋದರ ಆಗಿದೆ ನಾವು ಸಹೋದರ ಆತ್ಮನೊಂದಿಗೆ ಮಾತನಾಡುತ್ತಿದ್ದೇವೆ ಈ ಅಭ್ಯಾಸ ಮಾಡಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ವಿಚಾರ ಸಾಗರ ಮಂಥನ ಮಾಡಿ ಈ ರೀತಿ ತಮ್ಮ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕಾಗಿದೆ ಯಾರ ಮುಖದಿಂದಲೂ ಉಲ್ಟ ಸುಲ್ಟ ಮಾತುಗಳು ಹೊರಬರಬಾರದು ಹೆಜ್ಜೆ ಹೆಜ್ಜೆಯಲ್ಲಿಯೂ ತಮ್ಮ ಲೆಕ್ಕವನ್ನು ಪರಿಶೀಲನೆ ಮಾಡಿಕೊಳ್ಳಬೇಕಾಗಿದೆ ವರದಾನ ನಿಮಿತ್ತ ಮತ್ತು ನಿರ್ಮಾಣ ಭಾವದಿಂದ ಸೇವೆ ಮಾಡುವಂತಹ ಶ್ರೇಷ್ಠ ಸಫಲತಾ ಮೂರ್ತಿ ಭವ ನಿಮಿತ್ತ ಮತ್ತು ನಿರ್ಮಾಣ ಭಾವದಿಂದ ಸೇವೆ ಮಾಡುವಂತಹ ಸಫಲತಾ ಮೂರ್ತಿಗಳಾಗಿಯೇ ವಿವರಣೆ ಸೇವಾದಾರಿ ಅರ್ಥಾತ್ ಸದಾ ತಂದೆ ಸಮಾನ ನಿಮಿತ್ತರಾಗಿರುವುದೋ ಮತ್ತು ನಿರ್ಮಾಣರಾಗಿರುವುದೋ ನಿರ್ಮಾಣತೆಗೆ ಶ್ರೇಷ್ಠ ಸಫಲತೆಯ ಸಾಧನವಾಗಿದೆ ಯಾವುದೇ ಸೇವೆಯಲ್ಲಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳಲು ನಮ್ರತೆಯ ಭಾವ ಮತ್ತು ನಿಮಿತ್ತ ಭಾವ ಧಾರಣೆ ಮಾಡಿಯೇ ಇದರಿಂದ ಸೇವೆಯಲ್ಲಿ ಸದಾ ಅನುಭವ ಮಾಡುವರಿಯೇ ಸೇವೆಯಲ್ಲಿ ಎಂದು ಆಯಾಸವಾಗುವುದಿಲ್ಲ ಯಾವುದೇ ಸೇವೆ ಸಿಗಲಿ ಆದರೆ ಈ ಎರಡು ವಿಶೇಷತೆಗಳಿಂದ ಸಫಲತೆಯನ್ನು ಪಡೆಯುತ್ತಾ ಸಫಲತಾ ಸ್ವರೂಪರಾಗಿ ಬಿಡುವಿರಿ ಸ್ಲೋಗನ್ ಸೆಕೆಂಡಿನಲ್ಲಿ ವಿಧೇಹಿಗಳಾಗುವ ಅಭ್ಯಾಸವಿದ್ದಾಗ ಸೂರ್ಯವಂಶಿಯಲ್ಲಿ ಬಂದು ಬಿಡುವಿರೆಯೇ ಸೆಕೆಂಡಿನಲ್ಲಿ ವಿಧೇಹಿಗಳಾಗುವ ಅಭ್ಯಾಸವಿದ್ದಾಗ ಸೂರ್ಯವಂಶಿಯಲ್ಲಿ ಬಂದು ಬಿಡುವಿರಿ ಓಂ ಶಾಂತಿ